ಅಂತರಾಳದೊಂದು ಕೂಗು ಈ ಯುಗಾಂತರ ಯುಗಾಂತರ ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ ಕರೆಯಬಹುದೇ ಇದನ್ನು ಕೂಡ ದೇವರಲ್ಲಿ ಸುರೇಶನಿಗೆ ಹೆಣ್ಣು ನೋಡ್ತಾ ಇದ್ದೀನಿ. ಸರಿ, ನಿನ್ನದೇನು ಐಡಿಯಾ? ನನಗೆಲ್ಲ ಗೊತ್ತಾಗುತ್ತೆ, ನಿನಗೆ ಸೂಕ್ತ ಅನ್ಸದ್ದನ್ನ ಆರಿಸು, ಮದುವೆ ಮುಗಿಸು. ಅದಾಗತ್ತೆ ಕಣೋ, ನಿನ್ನದೇನು? ನನ್ನದೇನು? ಎಷ್ಟು ದಿನ ಹೀಗೆ ಇರ್ತೀಯ ಅಂದ್ರೆ? ನೀನು ಎಷ್ಟು ದಿನ ಹೀಗೆ ಒಂಟಿ ಇರ್ತೀಯ? ಅದಕ್ಕೆ ನಿನಗೂ ನೋಡ್ಲಾ? ತಲೆ ಕೆಟ್ಟಿದ್ಯಾ ನಿನಗೆ? ಕೂದಲು ಬಿದ್ದಾಯ್ತು, ಗಡ್ಡ ಬೆಳ್ಳಗಾಗ್ತಾ ಇದೆ, ಈಗ ಮದುವೆನಾ? 45 ದಾಟದವರು ಮದುವೆ ಆಗಿಲ್ಲ ಅಂತಿಲ್ವೋ? ನಾಳೆ ನೀನು ನನ್ನನ್ನು ದೂಷಿಸಬಾರ್ದು. ಮಗನ ಮದುವೆ ಮುತುವರ್ಜಿ ಇತ್ತು, ಒಂದು ಮುರಿತಿದ್ದಾಗೆ ಇನ್ನೊಂದಕ್ಕೆ ಅಣಿಯಾದ್ಲು. ಮದುವೆ ಆಗದ ತಮ್ಮ ಕಾಣಿಸ್ಲೇ ಇಲ್ಲ, ಅವನನ್ನ ಜೀತಕ್ಕೆ ಹಾಕೊಂಡ್ಲು ಅಂತ. ಬೇಡವೆ, ಅಪ್ಪ ಅಮ್ಮನ ಸೇವೆಗೆ ಅಂತ ಮದುವೆ ಆಗಬೇಕು, ಅದನ್ನ ನಾನೇ ಮಾಡ್ತೀನಿ. ಬದುಕು ಕೊಡೋಕಾದ್ರೆ ಕಟ್ಕೋಬೇಕು, ಕಿತ್ಕೊಳಕಲ್ಲ. ಇನ್ನೇನು? ಸುರೇಶ ಅಂದ ಅನಸೂಯ ಮನೆಗೆ ಒಂದೆರಡು ಸರ್ತಿ ಹೋಗಿದ್ಯಂತೆ. ಪರಿಚಯ ಹೋಗಿದ್ದೆ. ಇದು ಅವನಂದ ಮಾತು, ನನ್ನದಲ್ಲ. ಏನು? ಮಾವನಿಗೆ ಮದುವೆ ಆಗಿಲ್ಲ, ಒಂದು ಸಂಸಾರ ಇಲ್ಲ, ಮಕ್ಕಳಿಲ್ಲ, ಬರಗಾಲಕ್ಕೆ ಬೆನ್ನೆಲ್ಲ ಹೊಟ್ಟೆ ಅಂತಾರೆ. ಈ ವಯಸ್ಸಲ್ಲಿ ಅದು ಗಂಟು ಹಾಕೊಂಡ್ರೆ? ಈ ಮಾತು ನನ್ನದಲ್ವೋ, ಸುರೇಶಂದು. ಅದಕ್ಕ ಈ ಮದುವೆ ಪ್ರಪೋಸಲ್? ಇಷ್ಟು ವರ್ಷ ನೋಡಿದೀಯ, ನನ್ನ ಮೇಲೆ ನಂಬಿಕೆ ಇಲ್ವಾ? ಹಣ ಕಳಿಸ್ತಿರೋದು ಅವನು, ಭಯ ಅವನಿಗೆ ಪೋಲ್ ಆದ್ರೆ ಅಂತ. ಅಷ್ಟು ಅನುಮಾನ ಇದ್ರೆ ಕಳಿಸೋದು ಬೇಡ. ಮತ್ತೆ ಇಲ್ಲಿ ಆಗ್ತಿರೋ ಕೆಲಸ ಸಾಯ್ಲೆ. ಏನೂ ನೆಂಟಸ್ತಿಕೆ ಅವಳ ಜೊತೆ ಇಲ್ಲ ಅನ್ನೋದೇ ಆದ್ರೆ ಕೋಪ ಯಾಕೆ? ನನಗೆ ಕಾಲವೂ ಆಸರೆ ಆಗಿದ್ದು ನೀನು, ಸುರೇಶ ಅಲ್ಲ. ಅವನು ಮಗ ಇರಬಹುದು, ಆದ್ರೆ ನನಗೆ ನೀನು ಮುಖ್ಯ. ನಾಳೆ ನೀನಾ ಸುರೇಶಾನ ಅನ್ನೋ ಆಯ್ಕೆ ನನ್ನೆದುರು ಬಂದ್ರೆ ನೀನೇ, ಸುರೇಶ ಅಲ್ಲ. ನನಗೆ ಭಯ ಇದೆಯೋ? ನೀನು ಓದ್ಲಿಲ್ಲ, ಕೆಲಸ ಮಾಡಲಿಲ್ಲ, ಕೈ ಸ್ವಚ್ಛ ಇಲ್ಲ, ಎಲ್ಲ ಸತ್ಯ. ಆದರೆ ಕರುಳು ಹೆಂಗರುಳು? ವರ್ಷಗಳ ಹೆರಿಗೆಯಲ್ಲಿ ಇಡೀ ರಾತ್ರಿ ಆಸ್ಪತ್ರೆ ಹೊರಗೆ ಚಳಿಯಲ್ಲಿ ಕೂತಿದ್ದೆ. ನನ್ನ ಕಣ್ಣಲ್ಲಿ ನೀರು ಹೊಸರಿದ್ರೆ ಅದು ನಿನಗಾಗಿ ಮಾತ್ರ.
ಬೇಡವೆ ಎಮೋಷನಲ್ ಆಗಬೇಡ ಏನು ಹೇಳು ಹೆಂಗಸರು ಅತ್ರೆ ನೀನು ಕರುತ್ತೀಯೋ ಆ ಹೆಂಗಸು ಬದುಕು ನೋಡಿದ್ಯೋ ಅನುಭವಸ್ತೆ ಅದೇನೋ ಶಾರದಾ ಪ್ರಸಾದ್ ಹೋಗ್ತಾನೆ ಅಂತಾರೆ ಅವನ ಆಸ್ತಿ ಇವಳಿಗೆ ಬರುತ್ತೆ ಅಂತಾರೆ ಮಕ್ಕಳನ್ನ ಸಾಕಬೇಕು ಒಂಟಿ ಬದುಕಬೇಕು ನಿನ್ನಂತವನೊಬ್ಬ ಸಿಕ್ರೆ ಸೌಕರ್ಯ ಮರಳು ಮಾಡಿ ಗಂಟ ಹಾಕೊಂಡ್ರೆ ಭಯನೋ ನಾನು ಕಳ್ಕೊತೀನಿ ಅಷ್ಟರ ಮೇಲೆ ಆ ತರದ ಏನಾದರೂ ಇದ್ರೆ ಇಲ್ಲಿಗೆ ಕರ್ಕೊಂಡು ಬಾ ಒಂದಷ್ಟು ಆಸ್ತಿ ಬರುತ್ತೆ ಅಂತೀಯ ಅವಳದ್ದು ಬದುಕು ನಡೆಯುತ್ತೆ ಆದಾಯದ ಮೂಲ ಅಂತ ಯಾರಿಗೂ ಬೇಡದೆ ಅವರನ್ನ ನಾವು ಗುಡ್ಡೆ ಹಾಕೋತಾ ಇದೀವಿ ಇದು ಒಂದಿರ್ಲಿ ಆದ್ರೊಂದು ಮದುವೆ ಮಾಡ್ಕೋ ಯಾಕೆ ರಮಾನಂದ ಅಂದ ಶಾರದಾ ಪ್ರಸಾದ್ ಸಾಯ್ತಿದಾನೆ ಆಸ್ತಿ ವಿಲೇವಾರಿಲಿ ತಲೆ ಹಾಕಣ ನಾವು ಒಂದಷ್ಟು ಕೆರ್ಕೊಳ್ಳೋಣ ಅಂತ ಹಾಗಾಗಿ ಎರಡು ವಿಸಿಟ್ ಆಗಿದೆ ಈಗ ನೀನು ಹೇಳಿದ ಮೇಲೆ ಅನ್ನಿಸ್ತಾ ಇದೆ ಪ್ರಾಯಶಃ ಆ ಹೆಂಗಸು ಅಪಾಯ ಶಾರದಾ ಪ್ರಸಾದ್ ವಿಲ್ ಮಾಡ್ತಾನೆ ಅದರಲ್ಲಿ ಎಕ್ಸಿಕ್ಯೂಟರ್ ರಮಾನಂದ ಆಗ್ತಾನೆ ಅವನು ಆಸ್ತಿನ ಮ್ಯಾನೇಜ್ ಮಾಡ್ತಾನೆ ಈ ಹೆಂಗಸನ್ನ ನಾನು ಮ್ಯಾನೇಜ್ ಮಾಡಬೇಕಾಗುತ್ತೆ ಮಕ್ಕಳನ್ನ ಸ್ಕೂಲಿಗೆ ಸೇರಿಸು ಆರೋಗ್ಯ ಕೆಡ್ತಾ ಆಸ್ಪತ್ರೆಗೆ ಓಡಾಡು ಅವಳು ಕಾರಲ್ಲಿ ಶಾಪಿಂಗ್ ಹೋಗ್ತಾಳೆ ನೀನು ಮಕ್ಕಳಿಗೆ ಐಸ್ ಕ್ರೀಮ್ ಪಾಪ್ಕಾರ್ನ್ ಆಗಾಗ ಡೈಪರ್ ಚೇಂಜ್ ಮಾಡಬೇಕು ಬೇಕಾ ಇದೆಲ್ಲ ನಿನಗೆ ಹಾಗೆ ಹೊಳಿಯುತ್ತೆ ಹೆಣ್ಣು ಹೆಣ್ಣಿಗೆ ಅರ್ಥ ಆಗ್ತಾಳೆ ಶಿಸ್ತು ರೂಢಿಸ್ಕೊಂಡವು ತಾವು ಬದುಕುತ್ತವೆ ಪ್ರಪಂಚಾನು ಬದುಕಿಸುತ್ತವೆ ಅಶಿಸ್ತಿನವು ಮುಟ್ಟಿದ್ದೆಲ್ಲ ನಾಶ ಹೆಣ್ಣು ಕುಣಿಸುತ್ತೆ ಗಂಡು ಕುಣಿಯುತ್ತೆ ಹೆಣ್ಣು ನೈತಿಕತೆ ಬಿಟ್ರೆ ಪ್ರಪಂಚ ಅನೈತಿಕ ಆಗುತ್ತೆ ತಲೆ ಹಾಕಿದ್ದಿ ಕಮಿಷನ್ ಏನಾದ್ರು ಸಿಕ್ಕರೆ ಕೆರ್ಕೋ ಬಿಡು ಸಾಕು ಶಾರದಾ ಪ್ರಸಾದ್ ಪಾಪಕ್ಕೆ ಧೂಪ ಹಾಕಿದ್ದು ಸರಿ ನೀನು ತಲೆ ಕೆಡಿಸ್ಕೋಬೇಡ ಮನೆ ಕಡೆ ಬರಲಿಲ್ಲ ಹೇಳಿ ಅಂಕಲ್ ವಾರದಿಂದ ಈ ಕಡೆ ತಲೆ ಹಾಕಿಲ್ಲ ಬಿಜಿ ಇದ್ದೆ ಏನಾದರೂ ಸಮಸ್ಯೆನಾ ಇಲ್ಲ ಏನು ಸಮಸ್ಯೆ ನಿನ್ನ ಮಾನಸ ನಡುವೆ ಅವಳು ಏನಾದರೂ ಹೇಳಿದ್ಲ ಸ್ವಲ್ಪ ಡಲ್ ಇದ್ದಾಳೆ ನಾರ್ಮಲ್ ಅಂತ ಅನ್ನಿಸ್ತಾ ಇಲ್ಲ ನಿನಗೇನಾದರೂ ಹೇಳಿದ್ಲ ಇಲ್ಲ ಬೇರೆ ಮನೆ ಮಾಡಿದ್ಯಾ ಇಲ್ಲ ಸದ್ಯಕ್ಕೆ ಪಿಜಿ ಇಲ್ಲೇ ಇರ್ತಾ ಇದ್ದೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಲ್ಲದೆ ಮಾನಸಾಳ ವಿಚ್ಛೇದನ ಆಗಿದೆ ನಾನು ಅಲ್ಲಿ ಉಳಿದ್ರೆ ಸುದ್ದಿ ಆಗುತ್ತೆ ಏನು ಹೇಳಿ What are your plans? ಸದ್ಯಕ್ಕೆ ಏನೂ ಇಲ್ಲ ನನಗೆ ಸ್ಪಷ್ಟವಾದ್ರೆ ವಿಲ್ಲಲ್ಲಿ ಯಾರಿಗೆ ಏನು ಕೊಡಬೇಕು ಅಂತ ನಿರ್ಧರಿಸೋದು ಸುಲಭವಾಗುತ್ತೆ ಸ್ಟ್ಯಾಂಪ್ ಪೇಪರು ರಮಾನಂದ ತರಿಸಿದ್ದಾರೆ ಆಯಿತು ಒಮ್ಮೆ ಬಂದು ಹೋಗಿ ಆಸ್ತಿ ವಿವರ ನಿಮಗೆ ಕೊಡ್ತೀನಿ ಸರಿ
ನನ್ನ ಮನಸ್ಸಿನಲ್ಲಿರೋ ಪಾಲು ಪಟ್ಟಿ ಹೇಳ್ತೀನಿ. ಸೂಕ್ತ ರೀತಿಯಲ್ಲಿ ನೀವು ವಿಲ್ ಸಿದ್ಧ ಮಾಡಿ. ಆಯ್ತು. ಡ್ರೈವರ್ ಅಂದ, ಮಾನಸ ಇತ್ತೀಚೆಗೆ ವೈದ್ಯರನ್ನ ಭೇಟಿ ಮಾಡಿ ಬರ್ತಿದ್ದಾಳೆ ಅಂತ. ನಿಮಗೇನಾದರೂ ಗೊತ್ತಾ? ಐ ಡೋಂಟ್ ನೋ. ಕೇಳಿ ಅವಳನ್ನೇ. ನಿಮಗೇನು ಹೇಳೇ ಇಲ್ವಾ? ಕೇಳಬೇಕು ಅಂತ ಅಂದ್ಕೊಂಡೆ. ಹೆಣ್ಣು ಮಕ್ಕಳು ಏನು ಅಂತ ವಿಚಾರಿಸೋದು? ನೀವು ಒಮ್ಮೆ ವಿಚಾರಿಸಿ. ಸರಿ. ಇನ್ನೊಂದು ವಿಷಯ ಹೇಳಿ. ನೇರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ. ಸಾಯ್ತಿದ್ದೀನಿ. ಸುತ್ತಿ ಬಳಸಿ ವಿಷಯಕ್ಕೆ ಬರೋ ಅಷ್ಟು ಪುರುಸೊತ್ತಿಲ್ಲ. ನೀವು ಮಾನಸಾಳೊಟ್ಟಿಗೆ ಮುಂದುವರೆದು ಸೆಟ್ಲ್ ಆಗೋದೇ ಆದರೆ ಆಸ್ತಿಯ ವಿಲೇವಾರಿ ರೂಪುರೇಷೆ ಬದಲಾಗುತ್ತೆ. ಒಂದು ಡ್ರಾಫ್ಟ್ ಮಾಡಿ ತನ್ನಿ, ಚರ್ಚಿಸೋಣ. ಹಾಗೆ ಸಣ್ಣ ಪುಟ್ಟ ದಾಖಲೆಗಳು ಸದ್ಯಕ್ಕೆ ನನ್ನ ಹತ್ರ ಬೇಡ. ಒಂದು ಮನೆ ಮಾಡಿ ತಾತ್ಕಾಲಿಕ ವಾಸ್ತವ್ಯಕ್ಕೆ. ಎಲ್ಲ ಅಲ್ಲಿರಲಿ. ವಾತಾವರಣ ತಿಳಿಯಾದ ಮೇಲೆ ವಿಲೇವಾರಿ ಮಾಡಿದ್ರಾಯ್ತು. ನೀವು ಒಮ್ಮೆ ಬನ್ನಿ. ಮಗು ಇಲ್ಲಿರತ್ತೆ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ರಾತ್ರಿ ಆರೋಗ್ಯ ಕೆಡ್ತು ಅಂತ ಇಟ್ಕೊಳ್ಳೋಣ. ತಕ್ಷಣದ ವ್ಯವಸ್ಥೆ ಆಗಬೇಕಾ ಬೇಡವಾ? ಜನ ಇರ್ತಾರಲ್ಲ, ರಜಾ ಹಾಕಿರ್ಬೋದು, ಆವತ್ತು ಬಂದಿರದೇ ಇರ್ಬೋದು. ನಾನು ನೋಡ್ತೀನಿ. ನಿಮಗೆ ವಯಸ್ಸಾಗಿದೆ, ಅಜ್ಜ ಮೊಮ್ಮಗನ ನೋಡ್ಕೋತಾರೆ, ನನಗೇನು ಅಂತ ನಾನು ಮಗ್ಗಲು ಬದಲಿಸಿ ಮಲಗಬಹುದಾ? ಆಗತ್ತಾ? ಆಗಲ್ಲ. ಹಾಗಾಗಿ ಪರ್ಯಾಯ ವ್ಯವಸ್ಥೆ ಆಗೋದೇ ಆದರೆ ನನ್ನ ಸಲಹೆ ಸೂಚನೆಗಳನ್ನ ಗಣನೆಗೆ ತಗೋಬೇಕಾಗತ್ತೆ. ನಾನು ಇಲ್ಲಿರಬೇಕು ಅನ್ನೋದೇ ಆದರೆ ನನ್ನ ಒಪ್ಪಿಗೆಯ ವ್ಯವಸ್ಥೆ ಬೇಕು. ಒಂದು ಪ್ರೈವೇಟ್ ಟ್ರಸ್ಟ್ ಮಾಡಲಿ, ಅದು ಇರ್ರಿವೋಕೆಬಲ್ ಆಗಬೇಕು. ಈ ಆಸ್ತಿ ನಿಮ್ಮ ಮಗನ ಹೆಸರಿನಲ್ಲಿದೆ, ಅದನ್ನ ಆ ಟ್ರಸ್ಟ್ ಕೊಡೋಕೆ ಹೇಳಿ. ಇರ್ರಿವೋಕೆಬಲ್ ಅಂತ ಇದ್ದೀನಿ, ಅದನ್ನ ವಾಪಸ್ ತಗೊಳೋಕಾಗಲ್ಲ. ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 30,000 ಆದಾಯ ಬೇಕು. ಬ್ಯಾಂಕ್ ಕೊಡೋ ಬಡ್ಡಿಗೆ ಪ್ರಾಯಶಃ 50,00,000 ಠೇವಣಿ ಇಡಬೇಕು. ಅಷ್ಟು ಹಣ ಟ್ರಸ್ಟ್ಗೆ ಕೊಡ್ಲಿ, ಟ್ರಸ್ಟ್ ಹೆಸರಿನಲ್ಲೇ ಬ್ಯಾಂಕ್ನಲ್ಲಿ ಠೇವಣಿ ಇಡ್ಲಿ. ನೀವು ಟ್ರಸ್ಟಿ, ಅದನ್ನ ನೋಡ್ಕೊಳ್ಳಿ. ನಿಮ್ಮ ಮೊಮ್ಮಗ ಬೆನಿಫಿಷಿಯರಿ. ಈ ಆದಾಯ ಅವನ ಬದುಕಿಗೆ. ಅವನಿಗೆ 18 ಆಗಿ ಸ್ವಂತ ಕಾಲ ಮೇಲೆ ನಿಲ್ಲೋ ಚೈತನ್ಯ ಹಕ್ಕು ಬಂದಾಗ ಎಲ್ಲ ಅವನಿಗೆ ಸೇರ್ಲಿ. ಮೊಮ್ಮಗನಿಗಿನ್ನು 5, 18 ಆಗಬೇಕು. ಅಲ್ಲಿಗೆ ಇನ್ನು 13 ಬೇಕು. ಅಲ್ಲಿವರೆಗೂ ನಾನು ಬದುಕಿರಬೇಕಲ್ಲ. ನಿಮ್ಮೊಟ್ಟಿಗೆ ಶಾಲಿನಿ ಕೂಡ ಟ್ರಸ್ಟಿ ಆಗ್ಲಿ. ನಿಮ್ಮ ಕಾಲಾನಂತರ ಅವರು ಜವಾಬ್ದಾರರು. ಆಗತ್ತಾ? ಆಗಬೇಕು. ಮಗನನ್ನ ರಸ್ತೆಗೆ ಬಿಡೋಕ್ಕಾಗಲ್ಲ. ದೆ ಕಾಂಟ್ ಅಬ್ಯಾಂಡನ್ ಹಿಮ್. ಅದಕ್ಕಲ್ವ ಈ ಪರ್ಯಾಯ ವ್ಯವಸ್ಥೆ. ನೀವು ನೋಡ್ಕೊಳ್ಳಿ, ನಾವು ಹಣ ಕಳಿಸ್ತೀವಿ. ನಾಳೆ ಹಣ ಕಳಿಸದೇ ಇದ್ರೆ, ಅಲ್ಲಿ ಉತ್ಪತ್ತಿ ಕಮ್ಮಿ ಆದರೆ? ಕಳಿಸೋ ಮನಸ್ಸಿರ್ಬೋದು, ಆದರೆ ಅವರಿಗೆ ಸಾಕಾಗದೇ ಇರೋ ಸ್ಥಿತಿ ಮುಟ್ಟಿದ್ರೆ ಆ ದೇಶದ ದೃಷ್ಟಿಕೋನನೇ ಬೇರೆ. ಆದಾಯವಿಲ್ಲದವರನ್ನ ಸರ್ಕಾರನೇ ಸಾಕತ್ತೆ. ಮದುವೆ ಆಗದೆ ಮಗು ಹೆತ್ತು ತಾಯಿ ಮಗುವನ್ನ ಸರ್ಕಾರನೇ ಸಾಕಿದ್ದಿದೆ. ಆ ಮನಸ್ಥಿತಿಯನ್ನ ಇಲ್ಲಿಯವರು ರೂಢಿಸ್ಕೋಬಾರ್ದು ಅಂತಿಲ್ವಲ್ಲ. ಮಗ ಸೊಸೆಗೆ ಹೇಗೆ ಹೇಳೋದು ನಿಮ್ಮನ್ನ ನಾನು ನಂಬಲ್ಲ ಅಂತ? ಪರ್ಯಾಯ ವ್ಯವಸ್ಥೆ ಇದು ಮಾಡಿ ಅನ್ನಿ, ಪ್ರತಿಕ್ರಿಯೆ ಸುಳಿವು ಕೊಡತ್ತೆ.
ಸ್ವಂತ ಮಗುವಿನ ವಿಷಯದಲ್ಲಿ ಇಷ್ಟು ಕಟಕರಾಗ್ತಾರಾ? ಉದಾಹರಣೆಯಾಗಿ ನಾನೇ ನಿಂತಿದ್ದೀನಲ್ಲ. ಮನುಷ್ಯರಲ್ಲಿ ನಾವು ಅಷ್ಟು ಮನುಷ್ಯತ್ವ ಅಪೇಕ್ಷಿಸಬಹುದಾ? ಪರ್ಯಾಯ ವ್ಯವಸ್ಥೆ ಬೇಡ, ನೀವು ಮಗುನ ನೋಡ್ಕೊಳ್ಳೋದು ಬೇಡ, ಅದನ್ನ ನಾವು ಅನಾಥಾಶ್ರಮಕ್ಕೆ ಬಿಟ್ಟು ಹೋಗ್ತೀನಿ ಅಂದ್ರೆ? ಆ ಮಾತು ಅನ್ಲಿ, ನಂತರ ನೀವೇ ಸಾಕ್ಕೊಳ್ಳಿ. ನಿಮಗೆ ಪೂರ್ಣ ಸ್ವಾತಂತ್ರ್ಯ ಇರುತ್ತೆ, ನಿಮ್ಮ ರೀತಿಯಲ್ಲಿ ಸಾಕೋಬಹುದು. ನನ್ನ ಪರವಾಗಿ ನೀನು ಅಂದ್ರೆ ವ್ಯವಸ್ಥೆ ಅವ್ರು ಮಾಡಬೇಕು, ಬಿಟ್ಟೆ ಅಂದ್ರೆ ಆ ಮಾತು ಬೇರೆ. ಇನ್ನೊಂದು ವಿಷಯ. ಏನು? ಬಿ ರಿಪೋರ್ಟ್ ಹಾಕೋದಕ್ಕೆ SI ಸಿದ್ಧ ಇದ್ದಾರೆ. ನಿಮ್ಮದೇನೋ ತಕರಾರಿದೆಯಂತೆ? ಹೊಲಸು ವ್ಯವಸ್ಥೆ ಭಾಗವಾಗಿ ನನಗೆ ಬಿಡುಗಡೆ ಬೇಡವೇ? ಅವನ ಪಾಡಿಗೆ ಅವನು ಹಾಕೋತಾನೆ, ನಿಮ್ಮದು ಏನು ಸಮಸ್ಯೆ? ನ್ಯಾಯಾಧೀಶರಿಗೆ ಅನ್ಸುತ್ತೆ ನಾನು ಶಾಮೀಲು ಅಂತ. ಅದು ಬೇಡ, ನ್ಯಾಯಾಲಯದಲ್ಲಿ ವಿಚಾರಣೆ ಆಗಬೇಕು, ಸಾಕ್ಷಿ ಸುಳ್ಳು ಅಂತ ಅಲ್ಲಿ ಇತ್ಯರ್ಥ ಆಗಬೇಕು. ಇಲಾಖೆಯ ವಕೀಲರನ್ನ ಕೇಳಿ ನೋಡ್ಲಾ, ವಿಚಾರಣೆ ಬೇಗ ನಡೆಸೋಕಾಗತ್ತಾ ಅಂತ. ಹಾಗಾದರೆ ಅದು ದುರಂತನೇ ಅಲ್ವಾ? ನ್ಯಾಯ ದೇವರು, ನ್ಯಾಯಾಲಯ ದೇವಸ್ಥಾನ. ನೀನು ಹೇಳಿ ಅದು ಬೇಗ ಇತ್ಯರ್ಥ ಆದರೆ ಅರ್ಥ ಏನು ಹೇಳು? ಹಾಗೇ ಮಾಡೋಕ್ಕಾಗ್ತಿತ್ತು, ಆದರೆ ಸ್ವಾಭಾವಿಕವಾಗಿ ಮಾಡೋಕ್ಕಾಗಲಿಲ್ಲ. ಅದ್ಯಾವುದೋ ಹೊರಗಿನ ಒತ್ತಡ ಅಥವಾ ಇನ್ಯಾರದ್ದೋ ದಾಕ್ಷಿಣ್ಯಕ್ಕೆ ಇತ್ಯರ್ಥ ಆಯಿತು ಅಂತ ಆಗತ್ತಲ್ವಾ? ಮನಸ್ಸಿಗೆ ನೋವಾಗತ್ತೆಯೇ? ಬೇಡ, ನಂಬಿದ ವ್ಯವಸ್ಥೆಗಳು ನಂಬಿಕೆ ಕಳ್ಕೊಳತ್ತವೆ, ಬೇಡವೇ. ಪ್ರತಿ ಹಿಯರಿಂಗ್ಗೆ ಹೋಗಿ ಕೂರ್ತೀನಿ, ನ್ಯಾಯಾಧೀಶರು ನನ್ನನ್ನು ನೋಡಬೇಕು. ಬರೋ SI, ಅವನಿಗೆ ಗೊತ್ತಿರುತ್ತೆ ಈ ಮೊಕದ್ದಮೆಯಲ್ಲಿ ಏನೂ ಇಲ್ಲ. ಇನ್ನು ವಕೀಲ, ಅವನಿಗೂ ಗೊತ್ತಿರುತ್ತೆ ಸತ್ಯ. ಪ್ರತಿ ಸಾರ್ತಿ ನನ್ನನ್ನು ನೋಡಿದಾಗ ಅವನಲ್ಲಿ ಅದ್ಯಾವುದೋ ಭಾವ ಕೆರಳಬಹುದಲ್ಲ. ಯಾರಿಗೆ ಗೊತ್ತು ಅವರ ಒಳಗಿನ ಭಗವಂತ ಎಚ್ಚರವಾಗಿ ಮೊಕದ್ದಮೆ ಇತ್ಯರ್ಥ ಆಗೋಗಬಹುದು? ಕಾಯೋಣ. ನನಗೆ ಸಹಾಯ ಅಂತ ಬೇಡ, ಅವರಿಗೆ ಕರ್ತವ್ಯ ನಿರ್ವಹಿಸಿದ ಕೃತಾರ್ಥತೆ ಇರಲಿ. ಅವರು ಒಳಗಿಂದ ಬದಲಾದರೆ ಪ್ರಪಂಚಕ್ಕೆ ಸಹಾಯ ಅಂತಾಗಲ್ವಾ? ಪರ್ಯಾಯ ವ್ಯವಸ್ಥೆಯ ಪ್ರಸ್ತಾಪ ಮಗ ಸೊಸೆ ಹತ್ರ ಬೇಡ. ಅವರಿಬ್ಬರನ್ನು ಮನುಷ್ಯರು ಅಂತ ನಂಬಿದ್ದೀನಿ. ಪ್ರಸ್ತಾಪ ಮಾಡಿ ಅವರು ಒಪ್ಪದಿದ್ದರೆ ಆ ನಂಬಿಕೆ ಸಾಯತ್ತೆ. ಸಾಯೋ ಕ್ಷಣದಲ್ಲಿ ನಾನು ಬದುಕಿದ ಬದುಕು ಅಪ್ರಯೋಜಕ ಅಂತ ಆಗಲ್ವಾ? ಮತ್ತೆ ಮಗುವಿನ ಭವಿಷ್ಯ ಚೆನ್ನಾಗಿ ಆಗಬಹುದು, ನಂಬೋಣ. ಆಗದೆ ಇದ್ರೆ ನಿನ್ನೆದುರು ಬಂದು ನಿಲ್ತೀನಿ. ನಾನು ಪ್ರಯೋಜನಕ್ಕೆ ಬರದೇ ಇದ್ರೆ ಅರಸ್ತೀನಿ, ಬೇರೆ ಯಾರಾದರೂ ಸಿಗಬಹುದು. ಇಲ್ಲದ ಭಗವಂತನನ್ನ ಬದುಕು ಪೂರ್ತ ಅರಸ್ತೀವಿ, ಮನುಷ್ಯರನ್ನು ಯಾಕೆ ಅರಸಬಾರ್ದು?